ಇದ್ದ ಕೂಡಲೇ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿರುವುದು ಸೀನಿಯರ್ ವಿಭಾಗದ ಕನ್ನಡ ಹಾಡು ಸ್ಪರ್ಧೆ. ಸೀನಿಯರ್ ವಿಭಾಗದ ಕನ್ನಡ ಹಾಡು ಸ್ಪರ್ಧೆಗಿರುವಂತಹ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಗ್ರೀನ್ ರೂಮಿಗೆ ತಲುಪಬೇಕು. ಸೀನಿಯರ್ ವಿಭಾಗದ ಕನ್ನಡ ಹಾಡು ಸ್ಪರ್ಧೆಗಿರುವಂತಹ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಗ್ರೀನ್ ರೂಮಿನತ್ತ ತೆರಳಬೇಕಾಗಿ ವಿನಂತಿ. ಇನ್ನು ಟೀ ಕುಡಿಯಲು ಬಾಕಿ ಇರುವಂತಹ, ಚಾ ಕುಡಿಯಲು ಬಾಕಿ ಇರುವಂತಹ ಯಾರಾದರೂ ಇದ್ದರೆ ಕ್ಯಾಂಟೀನ್ ಅತ್ತ ತೆರಳಬೇಕು. السلام عليكم ورحمة الله تعالى وبركاته. أعوذ بالله من الشيطان الرجيم. بسم الله الرحمن الرحيم. قل بفضل الله وبرحمته فبذلك فليفرحوا وهو خير مما يجمعون. قال الله عز وجل تيرپگارರೆ ಹಾಗೂ ವೀಕ್ಷಕರೇ, ಟಿಪ್ಪು ಜಯಂತಿಯನ್ನು ಸರ್ಕಾರವು ಆಚರಿಸಬೇಕು ಎಂಬ ಕಟ್ಟಾಜ್ಞೆಯನ್ನು ಹೊರಡಿಸಿರುವಂತಹ ಸಮಯದಲ್ಲಿ ಪ್ರಸಕ್ತಿಗೆ ಬರುವಂತಹ ಒಂದು ವಿಚಾರವಾಗಿದೆ ಮೀಲಾದ್ ಆಚರಣೆ ಎಂಬುದು. ಸುನ್ನತ್ ಜಮಾಅತ್ತಿನ ಕೆಲವು ವಿರೋಧಿಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು, ಲೋಕಾನುಗ್ರಹಿಯಾದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೀಲಾದ್ ಆಚರಣೆಯನ್ನು ವಿರೋಧಿಸುತ್ತಿದ್ದಾರೆ. ಆದರೆ ಅಂತಹ ಸಂಘಟನೆಯ ಅಂತಹ ನವೀನವಾದಿಗಳ ಬೆಂಬಲವಿರುವಂತಹ ಕೆಲವೊಂದು ಸಂಘಟನೆಗಳೆಂದು ಟಿಪ್ಪು ಆಚರಣೆಯನ್ನು ಕೂಡ ಆಚರಿಸಲು ತಯಾರಾಗಿ ನಿಂತಿದೆ. ಇದೊಂದು ವಿಪರ್ಯಾಸವೇ, ಏಕೆಂದರೆ ಟಿಪ್ಪು ಜಯಂತಿಯನ್ನು ಆಚರಿಸುವುದನ್ನು ನಾನು ವಿರೋಧಿಸ್ತಾ ಇಲ್ಲ. ಆದರೆ ಮೀಲಾದ್ ಆಚರಣೆಯನ್ನು ಅವರು ಯಾಕೆ ವಿರೋಧಿಸುತ್ತಿದ್ದಾರೆ ಎಂಬುದಲ್ಲಿ ನನ್ನ ಪ್ರಶ್ನೆ ನಿಂತಿದೆ. ನಮಗೊತ್ತು, ಲೋಕಾನುಗ್ರಹಿಯಾದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೀಲಾದ್ ಆಚರಣೆ ರಬೀಉಲ್ಲವಲ್ ತಿಂಗಳಲ್ಲಿ ನಾವು ಭಾಷಣ ಮಾಡುವ ಮೂಲಕ ಹಾಗೂ ಹಾಡು ಹೇಳುವ ಮೂಲಕ ಅವರ ಪ್ರಕೀರ್ತನೆಗಳನ್ನು ಮಾಡುವ ಮೂಲಕ ನಾವು ಅವರ ಮೀಲಾದ್ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಕೆಲವೊಂದು ನವೀನವಾದಿಗಳು, ವಿತಂಡವಾದಿಗಳು ಅದು ಮಾಡುವುದು ಬಿದ್ಅತ್ ಆಗಿದೆ, ಶಿರ್ಕ್ ಆಗಿದೆ ಮುಂತಾದ ವಾದಗಳನ್ನು ಹೇಳ್ತಾ ಇದ್ದಾರೆ. ಮೊದಲನೆಯದಾಗಿ ಬಿದ್ಅತ್ ಎಂದರೇನು ಎಂಬುದರ ವ್ಯಾಖ್ಯೆ ಇವರಿಗೆ ತಿಳಿದಿಲ್ಲ. ಶಿರ್ಕ್ ಎಂದರೆ ಏನೆಂಬುದು ಇವರು ತಿಳಿದಿಲ್ಲ. ಬಿದ್ಅತ್ ಎಷ್ಟು ವಿಧಗಳಿವೆ ಎಂಬುದನ್ನು ಇವರು ತಿಳಿದಿಲ್ಲ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ, ಇಸ್ಲಾಮಿನಲ್ಲಿ ಸಾಕ್ಷ್ಯ ಮತ್ತು ಪುರಾವೆಗಳಿಗೆ ವಿರುದ್ಧವಾಗಿರುವುದು ಮಾತ್ರ ಬಿದ್ಅತ್ ಆಗಿದೆ. ಅದೇ ರೀತಿ ಕುರ್ಆನ್ ಹೇಳದಂತಹ ಕಾರ್ಯಗಳನ್ನು, ನಮಗೊತ್ತು ಬಹುದೈವಾರಾಧನೆಯನ್ನು ಇಸ್ಲಾಂ ಯಾವತ್ತೂ ಕಲ್ಪಿಸಿಲ್ಲ. ಆ ಬಹುದೈವಾರಾಧನೆಗೆ ಅನುಕೂಲವಾಗುವಂತಹ ಯಾವುದನ್ನು ಮಾಡಿದರೆ ಮಾತ್ರ ಅಲ್ಲಿ ಶಿರ್ಕ್ ಬರುತ್ತದೆ. ಆದರೆ ಮೀಲಾದ್ ಆಚರಣೆಯಲ್ಲಿ ಎಲ್ಲಿ ಶಿರ್ಕ್ ಬರುತ್ತದೆ? ಅಲ್ಲಾಹನು ಕುರ್ಆನ್ ಅಲ್ಲಿ ಹೇಳುತ್ತಾನೆ, ಕುಲ್ ಬಿಫಲಿಲ್ಲಾಹಿ ವಬಿರಹ್ಮತಿ ವಬಿದಾಲಿಕ ಫಲ್ಯಫ್ರಹು. ಪ್ರವಾದಿಯವರೇ, ನೀವು ಹೇಳಿರಿ, ಅಲ್ಲಾಹನ ರಹಮತ್ತಿನ ಕಾರಣದಿಂದಾಗಿ ನೀವು ಸಂತೋಷವನ್ನ ಕಾಣಬೇಕು, ನೀವು ಸಂತೋಷ ಪಡಬೇಕು ಅಂತ ಅಲ್ಲಾಹನು ಹೇಳುತ್ತಾನೆ. ಇಲ್ಲಿ ರಹಮತ್ ಎಂಬುದರ ವ್ಯಾಖ್ಯಾನವನ್ನು ಮುಫಸ್ಸಿರ್ಗಳು ಹೇಳುತ್ತಾರೆ. ಖಂಡಿತವಾಗಿ ಇಲ್ಲಿ ರಹಮತ್ ಎಂಬುದರ ಉದ್ದೇಶ ಅಲ್ಲಾಹನು ಉದ್ದೇಶಿಸಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನಾಗಿದೆ. ನಮಗೊತ್ತು, ಅಲ್ಲಾಹನ ಕುರ್ಆನ್ ಅಲ್ಲಿ ಹೇಳುತ್ತಾನೆ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಲಿಲ್ ಆಲಮೀನ್. ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನಾವು ಲೋಕಾನುಗ್ರಹಿಯಾಗಿ ನಾವು ಇಲ್ಲಿ ಕಳಿಸಿಕೊಟ್ಟಿದ್ದೇವೆ. ಅದೇ ರೀತಿ ದುರುಲ್ ಮನ್ಸೂರ್ನಲ್ಲಿ ಇಮಾಮ್ ಸುಯೂತಿ ರಲಿಲ್ಲಾಹನ್ನು ಹೇಳುತ್ತಾರೆ, ಫಲುಲ್ಲಾಹಿ ಅಲ್ ಇಲ್ಮ್. ಫಲುಲ್ ಎಂದರೆ ಇಲ್ಲಿ ಉದ್ದೇಶ ಅದು ಇಲ್ಮ್ ಆಗಿದೆ. ಅದೇ ರೀತಿ ವರಹಮತುಹು ಮುಹಮ್ಮದನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಹೇಳುವುದು ಕಾಣಬಹುದು. ಇಲ್ಲಿ ರಹಮತ್ ಎಂಬುದರ ಉದ್ದೇಶವು ಅಲ್ಲಾಹನು ಉದ್ದೇಶಿಸಿದ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಮಾತ್ರವಾಗಿದೆ. ಅದೇ ರೀತಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ ಒಂದು ಹದೀಸ್ನಲ್ಲಿ ನಮಗೆ ಕಾಣಬಹುದು, ಇನ್ನಮ ಅನ ರಹಮತು ಮುಹ್ದಾ. ಖಂಡಿತವಾಗಿ ನಾನು ಸನ್ಮಾರ್ಗವನ್ನು ತೋರಿಸುವಂತಹ ಓರ್ವ ಸನ್ಮಾರ್ಗವನ್ನು ತೋರಿಸುವಂತಹ ಅನುಗ್ರಹಿಯಾಗಿದ್ದೇನೆ ಎಂದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ. ಯಾವ ಕಾರಣಕ್ಕಾಗಿ ಇವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೀಲಾದ್ ಆಚರಣೆಯನ್ನು ಬಿದ್ಅತ್ ಎಂದು ಹೇಳುತ್ತಾರೆ ಎಂದು ನಮಗೆ ಗೊತ್ತಿಲ್ಲ. ಬಿದ್ಅತ್ ಎರಡು ವಿಧವಿದೆ, ಬಿದ್ಅತ್ ಹಸನ, ಬಿದ್ಅತ್ ಮುಂಕರ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಲ್ಲಿ ಕೂಡ ಮೀಲಾದ್ ಆಚರಣೆ ಇತ್ತು. ಆದರೆ ಇಂದು ನಾವು ನಡೆಸುವಂತಹ ಮೀಲಾದ್ ಆಚರಣೆಗಳು, ಇಷ್ಟೊಂದು ವೈಭವದಿಂದ ನಡೆಸುವಂತಹ ಮೀಲಾದ್ ಆಚರಣೆಗಳು ಅಂದು ಇರಲಿಲ್ಲ ಎಂಬುದು ಸರಿಯಾಗಿದೆ. ಅದರಿಂದಾಗಿ ಕೇರಳದಲ್ಲಿ ಬರುವ ವಿದ್ವಾಂಸರು ಹೇಳುತ್ತಾರೆ, ಮೌಲ್ಯದ ಕೈಕೆಲ್ ಮುಂಬದಿವಿಲ್ಲ ಎಂದು ಅವರು ಹೇಳುವುದು, ಅವತ್ತು ಇಂತಹ ವಿಜೃಂಭಣೆಯಲ್ಲಿ ನಡೆಸುವಂತಹ ಮೀಲಾದಾಗಲಿ ಮೌಲಿದಾಗಲಿ ಇರಲಿಲ್ಲ. ಮುಜಫರ್ ಎಂಬ ರಾಜ ಎಂಬವರು ಓರ್ವ ರಾಜರು ಅವರಾಗಿದ್ದಾರೆ. ಆ ಮೊದಲನೇದಾಗಿ ಇಲ್ಲಿ ಮೀಲಾದ್ ಆಚರಣೆಯನ್ನು ಇಷ್ಟೊಂದು ವಿಜೃಂಭಣೆಯಿಂದ ವೈಭವದಿಂದ ನಡೆಸುವಂತಹ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದು. ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಕಾಲದಿಂದ ಮೀಲಾದ್ ಆಚರಣೆ ಇತ್ತು. ತನ್ನ ಜನ್ಮದಿನಾಚರಣೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆಚರಿಸಿದ್ದಾರೆ ಎಂಬುದು ನಮಗೆ ಹದೀಸುಗಳಲ್ಲಿ ಕಾಣಬಹುದು. ಅಕೀಕತ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಬಹ್ ಮಾಡಿ ಒಂದು ಆಡನ್ನು ನೀಡಿದರು ಎಂಬುದಾಗಿ ನಮಗೆ ಹದೀಸುಗಳಲ್ಲೂ ಕೂಡ, ಅದೇ ರೀತಿ ಫಿಕ್ಹಿನ ಗ್ರಂಥಗಳಲ್ಲೂ ಕೂಡ ನಮಗೆ ಕಾಣಬಹುದು. ತನ್ನ ಬರ್ತ್ಡೇಯನ್ನು, ತನ್ನ ಮೀಲಾದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೂಡ ತನ್ನ ಜನ್ಮದಿನಾಚರಣೆಯನ್ನು ಅವರೇ ಆಚರಿಸಿದರು ಎಂಬುದಾಗ
ಯಾವ ಆಧಾರದಲ್ಲಿ ಇವರು ಇಲ್ಲಿ ಇಲ್ಲಿ ಮೀಲಾದಾಚರಣೆ ಬಿದ್ದತ್ ಎಂದು ಹೇಳುತ್ತಾರೆ ಗೊತ್ತಿಲ್ಲ. ಖಂಡಿತವಾಗಿ ಮೀಲಾದಾಚರಣೆಯನ್ನು ವಿರೋಧಿಸುವುದು ಕೂಡ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಶಯಕ್ಕೆ ವಿರುದ್ಧವಾಗಿದೆ. ಬರ್ತ್ಡೇ ಆಚರಣೆ ಅಥವಾ ಜನ್ಮದಿನಾಚರಣೆ ಎಂಬುದು ಪಾಶ್ಚಾತ್ಯ ಸಂಪ್ರದಾಯ ಎಂದು ಹೇಳುತ್ತಿರಲು ಕೇಳುವುದು, ಪಾಶ್ಚಾತ್ಯರ ಆಶಯಗಳಾದ ಮಹಿಳೆಯರನ್ನು ಮಸೀದಿಗೆ ಕರೆದಂತ ಅದು ಪಾಶ್ಚಾತ್ಯವಾಗುವುದಿಲ್ಲ. ಯಾವ ಆಧಾರದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೀಲಾದಾಚರಣೆಯು ಅದು ಪಾಶ್ಚಾತ್ಯೀಕರಣಗೊಳ್ಳುತ್ತದೆ? ಇಸ್ಲಾಮಿನ ಎಲ್ಲಾ ವಿಭಾಗಗಳು ನಮಗೊತ್ತು, ಇಸ್ಲಾಮಿನಲ್ಲಿ ಏಕಮನಸ್ಕರಾಗಿ ವಿದ್ವಾಂಸರು ಕೂಡ ಹೇಳಿದ್ದಾರೆ. ಇಮಾಮ್ ಸುಯೂತಿ ರಲ್ಲಾಹನ್ನು ಹಾವಿಲ್ ಫತಾವದಲ್ಲಿ ಹೇಳುತ್ತಾರೆ. ಅದೇ ರೀತಿ ಇಮಾಮ್ ಕಸ್ತಲ್ಲಾನಿ ಅವರು ತನ್ನ ಅಲ್ ಮವಾಹಿಬುಲ್ಲತನ್ಯ ಎಂಬ ಗ್ರಂಥದಲ್ಲೂ ಕೂಡ ಇಲ್ಲಿ ಅಲ್ಲಾಹು ಹೇಳುವಂತಹ ರಹಮತ್ನಲ್ಲಿ ಸಂತೋಷ ಪಡಿದೆ ಎಂದು ಹೇಳುವಂತಹ ಎಂಬುದರ ವ್ಯಾಖ್ಯಾನವನ್ನು ಖಂಡಿತವಾಗಿಯೂ ರಹಮತ್ ಎಂದರೆ ಅದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಗಿದ್ದಾರೆ ಎಂದು ಹೇಳುತ್ತಾರೆ. ಇದೇ ರೀತಿ ಲೋಕದಲ್ಲಿ 14 ಶತಮಾನಗಳ ಕಾಲ ನಿರಂತರವಾಗಿ ಲೋಕದ ಎಲ್ಲಾ ಕಡೆಗಳಲ್ಲೂ ಕೂಡ ಮೀಲಾದಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಕೇವಲ 100 ವರ್ಷಗಳ ಇತಿಹಾಸ ಮಾತ್ರವಾಗಿದೆ ಮೀಲಾದಾಚರಣೆ ವಿರೋಧಿಸುವವರ ಪಾಲಿಗೆ ಇರುವುದು ಎಂದು ಹೇಳುತ್ತಾ ಪ್ರಶ್ನೆಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದೀನಿ. ಉಸ್ತಾದರೇ, ನೀವು ಇಷ್ಟು ಬಹಳ ಹೊತ್ತು ಮಿಲಾದುನ್ನಬಿ ಕುರಿತು ಹೇಳಿದ್ದೀರಿ. ನನ್ನ ಪ್ರಶ್ನೆ, ಹೀಗೆ ಹಲವಾರು ರೀತಿಯಲ್ಲಿ ನೀವು ಬಾಯಿ ಬಡಿದಿದ್ದೀರಾ, ಯಾವುದಾದರೂ ಒಂದು ನಮಗೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಮೊದಲನೇದಾಗಿ ಪರಿಗಣಿಸುವಂತಹ ಒಂದು ಕಾರ್ಯವಾಗಿದೆ ಪರಿಶುದ್ಧವಾದ ಕುರ್ಆನ್, ತದನಂತರ ಬರುವುದು ಹದೀಸ್, ಇಜ್ಮಾ, ಕಿಯಾಸ್. ಹಾಗಾದರೆ ನನ್ನ ಪ್ರಶ್ನೆ, ಯಾವುದಾದರೂ 6,666 ಆಯತ್ತುಗಳಿವೆ, ಯಾವುದಾದರೂ ಒಂದು ಆಯತ್ ಮೀಲಾದುನ್ನಬಿಗೆ ಸಮರ್ಥವಾದ ರೀತಿಯಲ್ಲಿ ಪುರಾವೆಗಳು ನಿಮಗೆ ದೊರೆಯುತ್ತದೆ? ಖಂಡಿತ ಇದೆ. ಕುರ್ಆನ್ನಲ್ಲಿ ಅಲ್ಲಾಹು ತಾಲ ಹೇಳುತ್ತಾನೆ, ಕುಲ್ ಬಿಫಲಿಲ್ಲಾಹಿ ವಬಿರಹ್ಮತಿ ವಬಿದಾಲಿಕ ಫಲ್ಯಫ್ರಹು. ಎಲ್ಲಾ ವಿಭಾಗದ ವಿದ್ವಾಂಸರು ಕೂಡ ಅದು ನೂತನವಾದಿಗಳಾಗಲಿ ಅಥವಾ ಸುನ್ನತ್ ಜಮಾತಿನ ವಿದ್ವಾಂಸರಾಗಲಿ ಎಲ್ಲರೂ ಕೂಡ ಅಂಗೀಕರಿಸುವಂತಹ ಇಮಾಮ್ ಆಲೂಸಿಯವರು ಈ ಕುರ್ಆನಿನ ಆಯತ್ನ ತನ್ನ ತಫ್ಸೀರ್ನಲ್ಲಿ ಹೇಳುತ್ತಾರೆ, ಖಂಡಿತವಾಗಿಯೂ ರಹಮತ್ ಎಂದರೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ ಎಂದು ಹೇಳುತ್ತಾರೆ. ರಯೀಸುಲ್ ಮುಫಸ್ಸಿರೀನ್, ವ್ಯಾಖ್ಯಾನಕಾರರ ನೇತಾರರಾದಂತಹ ಅಧ್ಯಕ್ಷರಾದಂತಹ ಇಮಾಮ್ ಇಬ್ನ್ ಅಬ್ಬಾಸ್ ರಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ವರ್ ರಹಮತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಹೇಳುವುದನ್ನು ಬಹರುಲ್ ಮುಹಿತ್ನಲ್ಲಿ ಉತ್ತರಿಸಿದಾಗ ನಮಗೆ ಕಾಣಬಹುದು. ಇನ್ನೇನು ಪುರಾವೆಗಳು ನಿಮಗೆ ಕುರ್ಆನ್ನಲ್ಲಿ ಬೇಕು? ಹೋಗ್ಲಿ ಬಿಡಿ. ನೆಬಿದಿನಾಚರಣೆಗೆ ಯಾವುದೋ ಒಂದು ಆಯತನ್ನು ಓದಿ ಯಾವುದೋ ಒಂದು ಮುಫಸಿರ್ ಹೇಳಿದ ವಿಷಯವನ್ನು ನೀವು ಮಾಡಿದ್ದೀನಿ, ಹೋಗ್ಲಿ ಬಿಡಿ. ಆಧುನಿಕ ಕಾಲದಲ್ಲಿ ಇರುವ ಈ ಜನರಿಗಿಂತ ಅದೆಷ್ಟೋ ಅರಿತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಕಣ್ಣ ಮುಂದೆ ಕಂಡ ಅಂದಿನ ಸ್ವಹಾಬಿಗಳು ಯಾರಾದರೂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮ ದಿನಾಚರಣೆಯನ್ನು ಆಚರಿಸಿದ್ದಾಗಿ ನಿಮಗೆ ಹೇಳಬಹುದೇ? ಅನೇಕ ಪ್ರವಾದಿಗಳು ಕೂಡ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನವನ್ನು ಆಚರಿಸುವುದನ್ನು ನಮಗೆ ಪುರಾವೆಯಾಗಿ ನೀಡಬಹುದು. ಮೊದಲನೇದಾಗಿ ಇಬ್ನ್ ಅಬ್ಬಾಸ್ ರಲ್ಲಾಹನ್ನು ರಹಮತ್ ಎಂದು ಹೇಳುವಾಗ ಖಂಡಿತವಾಗಿಯೂ ಇಬ್ನ್ ಅಬ್ಬಾಸ್ ರಲ್ಲಾಹನ್ನು ಹೊರವರು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮದಿನಾಚರಣೆಯ ಮೂಲಕ ಅವರು ಸಂತೋಷಗೊಂಡಿರಬಹುದು. ಅನೇಕ ಗ್ರಂಥಗಳು ನಮಗೆ ಹಾವಿಲಿಲ್ ಫತಾವದಲ್ಲೂ ಕೂಡ ಕಾಣಬಹುದು. ಅನೇಕ ಸ್ವಹಾಬಿಗಳು ಅಲ್ಲಾಹನ ರಸೂಲರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೀಲಾದಾಚರಣೆ ಜನ್ಮದಿನಾಚರಣೆಯನ್ನು ಆಚರಣೆಯನ್ನು ಅವರು ಆಚರಿಸಿದಂತಹ ಘಟನೆಗಳನ್ನು ನಮಗೆ ಪುರಾವೆಯಾಗಿ ನಮಗೆ ನೀಡಬಹುದು. ಹಾವಿಲಿಲ್ ಫತಾವ ಮುಂತಾದ ಗ್ರಂಥಗಳನ್ನು ಅದಕ್ಕೆ ಆಧಾರವಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಅನುಮತಿ ಕೊಡದ ಒಂದು ಕಾರ್ಯವನ್ನು ಸ್ವಹಾಬತ್ಗಳು ಮಾಡುವುದು ಸರಿಯೇ? ಖಂಡಿತವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅನುಮತಿ ಕೊಟ್ಟಿಲ್ಲ ಎಂಬುದು ಖಂಡಿತವಾಗಿ ತಪ್ಪು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಇಂತಹ ಒಂದು ಕಾರ್ಯಕ್ಕೆ ಅನುಮತಿಯನ್ನು ಪರೋಕ್ಷವಾಗಿ ಅವರು ನೀಡಿದ್ದಾರೆ. ತನ್ನ ಜನ್ಮ ದಿನಾಚರಣೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಆಡನ್ನು ಜಬಹ್ ಮಾಡುವ ಮೂಲಕ ಅವರು ಸಮುದಾಯಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇನ್ನು ಈ ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಸಂತೋಷ ವ್ಯಕ್ತಪಡಿಸಬಹುದು ಎಂಬುದನ್ನು ಆ ಮುಂಚೆ ಹೇಳಿದಂತಹ ಕುರ್ಆನ್ ಆಯತ್ನ ಮೂಲಕ ನಮಗೆ ಮನನ ಮಾಡಿಕೊಳ್ಳಬಹುದು. ರಹಮತ್ ಎಂದರೆ ಅದು ನೆಬಿದಿನಾಚರಣೆಗೆ ಪುರಾವೆಯಾಗಿ ನೀವು ಹೇಳುತ್ತಿದ್ದಾರಲ್ಲ, ಈ ರಹಮತ್ ಅನ್ನು ನೀವು ಯಾವ ರೀತಿಯಲ್ಲಿ ಪ್ರವಾದಿ ಜನ್ಮ ದಿನಾಚರಣೆಗೆ ಪುರಾವೆಯಾಗಿ ಕಾಣುತ್ತೀರಾ? ಎಷ್ಟೋ ವಿದ್ವಾಂಸರು ಕೂಡ ತಮ್ಮ ತಫ್ಸೀರ್ಗಳಲ್ಲೂ ಹಾಗೂ ಹದೀಸಿನ ಗ್ರಂಥಗಳಲ್ಲೂ ಕೂಡ ಹೇಳಿದನ್ನೇ ನಾನು ಇಲ್ಲಿ ಪುರಾವೆಯಾಗಿ ಹೇಳಿದ್ದೀನಿ. ನನ್ನ ಯಾವುದೇ ಅಂತಹ ಒಂದು ಅಭಿಪ್ರಾಯಗಳು ಇಲ್ಲಿ ನಾನು ಹೇಳಿಲ್ಲ. ಖಂಡಿತವಾಗಿ ಇಮಾಮ್ಗಳು ಹೇಳಿದ್ದನ್ನು ನಾನು ಇಲ್ಲಿ ಹೇಳಿದ್ದೀನಿ. ವಾಖರದ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್. ಇದರೊಂದಿಗೆ
ಜನರಲ್ ವಿಭಾಗದ ಆಶಯ ಸಂವಾದ ಸ್ಪರ್ಧೆ ಸಮಾಪ್ತಿ. ಇಂದು ಬೆಳಿಗ್ಗೆ ನಡೆದ ಜೂನಿಯರ್ ವಿಭಾಗದ ಉರ್ದು ನಾಟ್ಯ ಸ್ಪರ್ಧೆಯ ಫಲಿತಾಂಶ. ಉರ್ದು ನಾಟ್ಯ